ಹಾಯ್ ಫ್ರೆಂಡ್ಸ್, ಡೇ ಲೈಫ್ ಡೆಕರರ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಚುರುಮುರಿ ಮಾಡೋ ವಿಧಾನ ನೋಡ್ಕೊಂಡು ಬರೋಣ. ಬೇಕಾಗುವ ಸಾಮಗ್ರಿಗಳು: ಮಂಡಕ್ಕಿ, ಒಂದು ಟೊಮ್ಯಾಟೊ, ಒಂದು ನೀರುಳ್ಳಿ, ಒಂದು ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ ಬೀಜ, ಹಾಫ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಒಂದು 2 ಟೇಬಲ್ ಸ್ಪೂನ್ ಆಯಿಲ್, ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಮಿಕ್ಸ್ಚರ್, ಸಾಲ್ಟು ರುಚಿಗೆ ತಕ್ಕಷ್ಟು, ಮತ್ತು ಒಂದು ಚಿಕ್ಕ ಗಾತ್ರದ ನಿಂಬೆಹಣ್ಣು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ನೆಕ್ಸ್ಟು, ಒಂದು ಪಾತ್ರೆ ಬಿಸಿಯಾಗಿದೆ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ. ಆಯಿಲ್ ಬಿಸಿಯಾಗ್ತಾ ಬಂದಿದೆ, ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಕಡಲೆಬೀಜ ಹಾಕ್ತಾ ಇದ್ದೀನಿ. ಕಡಲೆಬೀಜ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅರಿಶಿನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಮಂಡಕ್ಕಿ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಒಂದು ಚೆನ್ನಾಗಿ ಸ್ಮೆಲ್ ಬರೋ ತನಕ ಫ್ರೈ ಮಾಡಿ. ಒಂದೆರಡು ನಿಮಿಷ ಸಾಕು, ಆಮೇಲೆ ಗ್ಯಾಸ್ ಆಫ್ ಮಾಡಿ. ಇವಾಗ ರೆಡಿಯಾಗಿದೆ ನೋಡಿ. ಇವಾಗ ಇದಕ್ಕೆ ಒಂದೊಂದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಂಡು ಹೋಗಿ. ರೆಡ್ ಚಿಲ್ಲಿ, ಕ್ಯಾರೆಟ್, ಟೊಮ್ಯಾಟೊ, ಆನಿಯನ್, ಯಾವುದೆಲ್ಲ ಅಲ್ಲಿ ನಾವು ಫಸ್ಟ್ ತೋರಿಸಿದ್ದೀವೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿ. ಇವಾಗ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ನಿಂಬೆ ರಸ ಮಾತ್ರ ಫೈನಲಾಗಿ ಹಾಕಬೇಕು. ನಿಂಬೆ ರಸ ಹಾಕಿ ಅಗೇನ್ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಬೇಕು. ಇವಾಗ ಗರಿ ಗರಿ ಚುರುಮುರಿ ರೆಡಿಯಾಗಿದೆ. ಸರ್ವ್ ಮಾಡೋಣ ಬನ್ನಿ.